二的什子东西 ಜವಾನಂ ಮುಲ್ಲೆ ಪೂವು ಇದು ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಮಲಯಾಳಂ ಮೂವಿ ಸಿನಿಮಾದ ಆರಂಭದಲ್ಲಿ ಗಿರಿ ಅನ್ನುವಂತ ಆರ್ಮಿ ಸೋಲ್ಜರ್ ಡ್ಯೂಟಿ ರಿಟೈರ್ಮೆಂಟ್ ಅನ್ನ ಕಂಪ್ಲೀಟ್ ಮಾಡಿಕೊಂಡು ತುಂಬಾ ದಿನಗಳ ನಂತರ ತನ್ನ ಮನೆಗೆ ವಾಪಸ್ ಬರ್ತಾ ಇರ್ತಾನೆ ಆ ಟೈಮ್ ಅಲ್ಲಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಓವರ್ ನಲ್ಲಿ ಲಾಕ್ಡೌನ್ ನಿಂದ ಹೆಚ್ಚಾಗಿ ಹೋದಂತಹ ಇಂಟರ್ನೆಟ್ ನ ಅತಿಯಾದ ಬಳಕೆಯ ಬಗ್ಗೆ ಹಾಗೂ ಜನರು ಮನೆಯಲ್ಲೇ ಇದ್ಕೊಂಡು ಆನ್ಲೈನ್ ನಲ್ಲಿ ಏನೇನೆಲ್ಲ ಮಾಡ್ತಾರೆ ಏನೇನೆಲ್ಲ ಖರೀದಿ ಮಾಡ್ತಾರೆ ಏನೇನೆಲ್ಲ ನೋಡ್ತಾರೆ ಅನ್ನೋದರ ಬಗ್ಗೆ ವಾಯ್ಸ್ ಓವರ್ ಬರ್ತಾ ಇರುತ್ತೆ ಜೊತೆಗೆ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಈ ಜಯಶ್ರೀ ಎನ್ನುವ ಟೀಚರ್ ನ ಬದುಕು ಇಂಟರ್ನೆಟ್ ನಿಂದ ಹೇಗೆಲ್ಲ ಬದಲಾಗಿ ಹೋಯಿತು ಅನ್ನೋದನ್ನ ಆ ವಾಯ್ಸ್ ಓವರ್ ಹೇಳ್ತಾ ಹೋಗುತ್ತೆ ಸೀನ್ ಕಟ್ ಮಾಡಿದ್ರೆ ಸಾಲ್ಮಾನ್ ಅನ್ನುವಂತ ಇನ್ಸ್ಪೆಕ್ಟರ್ ಜೈಶ್ರೀ ಟೀಚರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಸ್ಕೂಲಿಗೆ ಬಂದು ಪ್ರಿನ್ಸಿಪಾಲ್ ಅನ್ನ ಮೀಟ್ ಮಾಡ್ತಾನೆ ಅದಾದ ಸ್ವಲ್ಪ ಹೊತ್ತಿಗೆ ಜೈಶ್ರೀ ಜಾನ್ ಅನ್ನುವಂತ ಹುಡುಗನೊಬ್ಬನನ್ನ ಆಫೀಸ್ ರೂಮ್ಗೆ ಕರ್ಕೊಂಡ್ ಬರ್ತಾಳೆ ಅಸಲಿಗೆ ಜಾನ್ ಅನ್ನುವಂತ ಹುಡುಗ ಒಂದು ಅಶ್ಲೀಲವಾದಂತಹ ವಿಡಿಯೋವನ್ನ ಅವನ ಫ್ರೆಂಡ್ ಗೆ ಶೇರ್ ಮಾಡಿರ್ತಾನೆ ಇದೇ ವಿಷಯವನ್ನ ಇನ್ಸ್ಪೆಕ್ಟರ್ ಸಾಲ್ಮನ್ ಅವನನ್ನ ಕೇಳಿದಾಗ ಅದಕ್ಕೆ ಆ ಹುಡುಗ ಅದನ್ನ ನನ್ನ ಫಾದರ್ ಫೋನ್ ನಲ್ಲಿ ನೋಡಿದಾಗೆ ಹೇಳ್ತಾನೆ ಅದನ್ನ ಕೇಳಿದಂತ ಸಾಲ್ಮನ್ ಅಸಲಿಗೆ ತಪ್ಪು ಮಕ್ಕಳದಲ್ಲ ಅದು ಅವರನ್ನ ಎತ್ತು ಒತ್ತು ಬೆಳೆಸ್ತಾ ಇರುವಂತಹ ಅವರ ಪೇರೆಂಟ್ಸ್ ಮತ್ತು ತನ್ನ ಹತ್ರ ಇರುವಂತಹ ಮೊಬೈಲ್ ತಮ್ಮ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಕೊಟ್ಟಂತಹ ಅಪ್ಪಂದಿರುದು ಅಂತಾನೆ ಜೊತೆಗೆ ಜೊತೆಗೆ ಈ ಮಕ್ಕಳ ತಂದೆ ತಾಯಿಗಳಿಗೆ ಒಂದಷ್ಟು ಸೈಬರ್ ಅವೇರ್ನೆಸ್ ಬಗ್ಗೆ ತಿಳಿಸಿಕೊಡ್ಬೇಕಾಗಿರೋದ್ರಿಂದ ನೀವೊಂದ್ಸಾರಿ ಆ ಮಕ್ಕಳ ಪೇರೆಂಟ್ಸ್ಗೆ ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಂತ ಸಾಲ್ಮನ್ ಪ್ರಿನ್ಸಿಪಾಲ್ ರನ್ನ ರಿಕ್ವೆಸ್ಟ್ ಮಾಡ್ತಾನೆ ಹಾಗೇನೆ ಅಲ್ಲೇ ಇದ್ದಂತ ಜೈಶ್ರೀ ಹತ್ರ ಮಾತಾಡ್ತಾ ನಿಮ್ಮ ಹಸ್ಬೆಂಡ್ ಆದಂತ ಗಿರಿ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅಂತಲೂ ಈಗಾತ ಯಾವ್ದೋ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಾಯ್ತು ಅಂತಾನೆ ಹಾಗೇನೆ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿ ಆದಷ್ಟು ಬೇಗ ಈ ಪೇರೆಂಟ್ಸ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಲಾಕ್ ಡೌನ್ ನಲ್ಲಿ ಹೆಚ್ಚಾಗಿ ಹೋದಂತಹ ಆನ್ಲೈನ್ ಕ್ಲಾಸಸ್ ಗಳಿಂದಾಗಿ ಮನೆಯಲ್ಲಿಯೂ ಕೂಡ ಜಯಶ್ರೀ ಸ್ಟಡೀಸ್ ಅಲ್ಲಿ ಹಿಂದೆ ಬಿದ್ದಿರುವಂತಹ ಸ್ಟೂಡೆಂಟ್ಸ್ ಗೆ ಆನ್ಲೈನ್ ಕ್ಲಾಸ್ ಗಳನ್ನ ಮಾಡ್ತಾ ಇರ್ತಾಳೆ ಇನ್ನು ಆ ಕ್ಲಾಸಸ್ ಕಂಪ್ಲೀಟ್ ಆದ ನಂತರ ಜೈಶ್ರೀಯ ಮಗಳಾದಂತಹ ಸಿಸ್ಟಮ್ ನಲ್ಲಿ ಕೊರಿಯನ್ ಸಾಂಗ್ ಗಳನ್ನ ಪ್ಲೇ ಮಾಡ್ತಾ ಅವನ್ನ ಕೇಳ್ತಾ ಇರ್ತಾಳೆ ಇನ್ನು ಗಿರಿ ವಿಷಯಕ್ಕೆ ಬರೋದಾದ್ರೆ ಆತನ ಕ್ಯಾರೆಕ್ಟರ್ ತುಂಬಾ ವಿಯರ್ಡ್ ಆಗಿರುತ್ತೆ ಮನೆಗೆ ಬಂದು ಹೋಗುವಂತ ಎಲ್ಲ ಗಂಡಸರನ್ನು ಕೂಡ ತುಂಬಾ ಅನುಮಾನದಿಂದ ನೋಡ್ತಾ ಜಯಶ್ರೀಗೆ ಅವರೊಂದಿಗೆ ಫಿಸಿಕಲ್ ರಿಲೇಶನ್ಶಿಪ್ ಇದ್ರೂ ಇರಬಹುದು ಅಂತ ಒಳಗೊಳಗೆ ಅನುಮಾನ ಪಡ್ತಾ ಭಯ ಪಡ್ತಾ ಇರ್ತಾನೆ ಇನ್ನು ಜಯಶ್ರೀ ಮ್ಯೂಸಿಕ್ ಅನ್ನ ಕಲಿಯೋದಕ್ಕೋಸ್ಕರ ಒಬ್ಬ ಟೀಚರ್ ಅನ್ನ ಮನೆಗೆ ಕರೆಸ್ಕೊಂಡ್ರೆ ಗಿರಿಗೆ ಆತನ ಮೇಲೂ ಕೂಡ ಅನುಮಾನ ಬೆಳೆ ಬೆಳಿಗ್ಗೆ ಹಾಲಾಕೋದಕ್ಕೆ ಬರುವಂತ ಹುಡುಗನ ಜೊತೆ ಪೇಪರ್ ಹಾಕಿ ಹೋಗುವಂತ ಹುಡುಗನ ಜೊತೆ ಅಥವಾ ಮನೆ ಮುಂದೆ ತರಕಾರಿ ಮಾರೋದಕ್ಕೆ ಬರುವಂತಹ ವ್ಯಕ್ತಿಯ ಜೊತೆಗೂ ಕೂಡ ಜಯಶ್ರೀಗೆ ಸಂಬಂಧ ಇರಬಹುದು ಅಂತ ಡೌಟ್ ಪಡ್ತಾ ಇರ್ತಾನೆ ಇನ್ನು ಎಂಟಿಯಾದಂತಹ ಜಯಶ್ರೀ ಮತ್ತು ಮಗಳು ದಿಯಾ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಇರಬೇಕಾದ್ರೆ ಅದನ್ನ ನೋಡ್ತಾ ಇದ್ದಂತ ಗಿರಿ ಇಷ್ಟು ವರ್ಷಗಳಾದ್ಮೇಲೆ ನಾನು ಈ ಮನೆಗೆ ಬಂದ್ರೆ ಇವ್ರ ಯಾರು ಕೂಡ ನನ್ನ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ ಅಂತ ಫೀಲ್ ಆಗ್ತಾ ಇರ್ತಾನೆ ಜೊತೆಗೆ ತಾನು ಮಿಲಿಟರಿಯಿಂದ ವಾಪಸ್ ಬರುವಾಗ ತಂದಿದ್ದಂತಹ ಮಿಲ್ಟರಿ ರಮನ್ನ ಒಂದೊಂದೇ ಪೆಗ್ಗೆ ಏರ್ಸಿಕೊಳ್ತಾ ಚಿತ್ತಾಗ್ತಾ ಇರ್ತಾನೆ ಇನ್ನಿಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಗಿರಿಗೆ ಮಲ್ಲಿಗೆ ಹೂವಿನ ವಾಸನೆ ಎಂದ್ರೆ ಮುಂಚೂರು ಆಗೋದಿಲ್ಲ ಆ ಟೈಮಲ್ಲಿ ಅವನಿಗೆ ಇನ್ಸ್ಟೆಂಟ್ ಆಗಿ ಕೆಮ್ಮು ಬಂದು ತಕ್ಷಣ ಅವನಿಗೆ ನೆಗಡಿ ಶುರುವಾಗಿ ಹೋಗುತ್ತೆ ಈ ಬಗ್ಗೆ ಮಗಳು ದಿಯಾ ತನ್ನ ತಾಯಿಯನ್ನ ಕೇಳಿದಾಗ ಜಯಶ್ರೀ ತಾನು ಮದುವೆಯಾಗುವಾಗ ನಡೆದಂತ ಘಟನೆಯನ್ನ ಮಗಳಿಗೆ ಹೇಳತೊಡಗ್ತಾಳೆ ಮದುವೆ ಮುಹೂರ್ತಕ್ಕೆ ರೆಡಿಯಾಗಿ ಹಸೆ ಮೇಲೆ ಕೂತಿದ್ದಂತ ನಾನು ತಲೆ ತುಂಬಾ ಮಲ್ಲಿಗೆ ಹೂವನ್ನ ಮುಡ್ಕೊಂಡಿದ್ದೆ ಆದ್ರೆ ಆ ಸ್ಮೆಲ್ ಅಲರ್ಜಿಯಿಂದಾಗಿ ನಿಮ್ಮ ಅಪ್ಪ ತುಂಬಾ ಕೆಮ್ಮೋದಕ್ಕೆ ಶುರು ಮಾಡಿದ್ರು ಆ ನಂತರ ತಲೆಯಲ್ಲಿರುವಂತ ಮಲ್ಲಿಗೆ ಹೂವನ್ನ ತೆಗೆದು ಪಕ್ಕ ತಾಳಿ ಕಟ್ತೀನಿ ಅಂತ ರಗಳೆ ಮಾಡಿದ್ರು ಅಂತ ಹೇಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಗಿರಿ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ ಮತ್ತು ತನ್ನ ಫ್ರೆಂಡ್ಸ್ ಜೊತೆ ಜೈಶ್ರೀ ಮತ್ತು ದಿಯಾ ಇಬ್ಬರೂ ಕೂಡ ಬೆಳಿಗ್ಗೆ ಬೆಳಿಗ್ಗೆನೆ ಸ್ಕೂಲ್ಗೆ ಹೊರಟು ಹೋಗ್ತಾರೆ ಹಾಗಾಗಿ ನಾನು ಮನೆಯಲ್ಲಿ ಒಬ್ಬನೇ ಇರಬೇಕಾಗಿದ್ರಿಂದ ತುಂಬಾ ಬೋರ್ ಆಗ್ತಾ ಇತ್ತು ಹಾಗಾಗಿ ಒಂದು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳ್ತಾನೆ ಮಾರ್ನೇ ದಿನಗಿರಿ ಮತ್ತೊಬ್ಬ ಫ್ರೆಂಡ್ ಗೆ ಕಾಲ್ ಮಾಡಿ ನನಗೆ ಗೊತ್ತಿರುವಂತವ್ರೊಬ್ರದ್ದು ವಾಟ್ಸ್ಆಪ್ ಅನ್ನು ಚೆಕ್ ಮಾಡಬೇಕಾಗಿದೆ ಅಂತಲೂ ಹಾಗಾಗಿ ನಿನ್ಗೆ ಯಾರಾದ್ರೂ ಹ್ಯಾಕರ್ ಗೊತ್ತಿದ್ರೆ ಹೇಳು ಅಂತ ಕೇಳ್ತಾನೆ ಹಸಲಿಗೆ ಗಿರಿ ಚೆಕ್ ಮಾಡಿಸ್ಬೇಕು ಅಂತ ಇರುವಂತಹ ವಾಟ್ಸಪ್ ತನ್ನೆಂತಿ ಜಯಶ್ರೀ ಇದು ಯಾಕಂದ್ರೆ ಅವನೊಳಗೆ ಅನುಮಾನದ ಪೆಡಂಭೂತ ಹೆಮ್ಮರವಾಗಿ ಬೆಳೀತಾ ಇರುತ್ತೆ ಮೊದಲೇ ನಾನು ಮಿಲ್ಟ್ರಿಯಲ್ಲಿ ಇರೋದ್ರಿಂದ ಆರು ತಿಂಗಳಿಗೂ ವರ್ಷಕ್ಕೂ ಮನೆಗೆ ಬರ್ತಾ ಇದೆ ಹಾಗಾಗಿ ಈ ಗ್ಯಾಪ್ ಅಲ್ಲಿ ಮೊದಲೇ ಸುಂದರವಾಗಿ ಇರುವಂತಹ ನನ್ನ ಹೆಂಡತಿ ಜಯಶ್ರೀ ಯಾರ್ಯಾರ ಜೊತೆ ಅಡ್ಜಸ್ಟ್ ಆಗಿದ್ದಳೋ ಅನ್ನುವಂತಹ ಅನುಮಾನ ಅವನೊಳಗೆ ಕೊರಿತಾ ಇರತ್ತೆ ಇನ್ನು ಗಿರಿ ಪ್ರತಿದಿನವೂ ಕೂಡ ಒಂದು ಆಯಿಲ್ ಅನ್ನ ತನ್ನ ಮೈಗೆ ಹೆಚ್ಚಿಕೊಳ್ತಾ ಇರ್ತಾನೆ ಆ ಟೈಮಲ್ಲಿ ಜಯಶ್ರೀ ಅದೇನು ಅಂತ ಕೇಳಿದ್ರೆ ಈ ಆಯಿಲ್ ಹೆಚ್ಕೊಳ್ಳೋದ್ರಿಂದ ಬಾಡಿ ಎಲ್ಲವೂ ಕೂಡ ಕ್ಲೀನ್ ಆಗಿ ಫುಲ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇರ್ತಾನೆ ನಿಜ ಹೇಳ್ಬೇಕಂದ್ರೆ ಆ ಆಯಿಲ್ ನಿಂದ ತುಂಬಾ ಕೆಟ್ಟದಾಗಿ ವಾಸನೆ ಬರ್ತಾ ಇರುತ್ತೆ ಆ ವಾಸನೆ ಜಯಶ್ರೀಗೆ ಇಷ್ಟವಾಗದೆ ಹೋದ್ರು ಕೂಡ ಮತ್ತು ಅದನ್ನ ಭರಿಸಲಾಗದೆ ಹೋದ್ರು ಕೂಡ ಆಕೆ ತನ್ನ ಗಂಡ ಗಿರಿಯನ್ನ ಈ ಬಗ್ಗೆ ಏನು ಕೂಡ ಕೇಳೋದಿಲ್ಲ ಇನ್ನು ಈ ಕಡೆ ಸ್ಕೂಲ್ ನ ಪ್ರಿನ್ಸಿಪಾಲ್ ಟೀಚರ್ಸ್ ಎಲ್ಲರನ್ನು ಕೂಡ ಗ್ಯಾದರ್ ಮಾಡಿ ಸೈಬರ್ ಕ್ರೈಮ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಏರ್ಪಾಡ್ ಮಾಡ್ತಾರೆ ಮತ್ತು ಸೈಬರ್ ಕ್ರೈಮ್ ಕುರಿತಾದಂತಹ ವಿಷಯಗಳನ್ನು ಹೇಳೋದಕ್ಕೆ ಹ್ಯಾಕರ್ ಆದಂತಹ ಸಜನ್ ಅನ್ನುವಂತ ವ್ಯಕ್ತಿಯನ್ನ ಕರೆಸಿರ್ತಾರೆ ನೀವು ಇಂಟರ್ನೆಟ್ಟನ್ನು ಸರಿಯಾಗಿ ಯೂಸ್ ಮಾಡದೆ ಹೋದ್ರೆ ಮುಂದೆ ಅದರಿಂದ ಆಗುವಂಥ ಅನಾಹುತಗಳನ್ನ ಅಲ್ಲಿ ಬಂದಿದ್ದಂಥ ಮಕ್ಕಳ ಪೇರೆಂಟ್ಸ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಹಾಗೇನೆ ಆತ ಜಯಶ್ರೀ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಾ ನಿಮ್ಮ ವಾಯ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗಾಗಿ ನೀವು ಈ ಪ್ರೋಗ್ರಾಮಲ್ಲಿ ಒಂದು ಸಾಂಗನ್ನು ಆಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇನ್ನು ಈ ಕಡೆ ಡ್ಯೂಟಿಯಲ್ಲಿ ಇದ್ದಂಥ ಗಿರಿಗೆ ಇನ್ಸ್ಪೆಕ್ಟರ್ ಸಾಲ್ಮಾನ್ ಕಾಣಿಸ್ತಾನೆ ರೀಸೆಂಟಾಗಿ ನಾನು ಜೈಶ್ರೀಯನ್ನ ಮೀಟ್ ಮಾಡಿದ್ದೆ ಅಂತಲೂ ಆ ಟೈಮಲ್ಲಿ ನಾನು ನಿನ್ನ ಬಗ್ಗೆ ತುಂಬ ವಿಚಾರಿಸಿದೆ ಅಂತಲೂ ಹೇಳ್ತಾನೆ ಹೀಗೆ ಸಾಲ್ಮನ್ ಕ್ಯಾಶುಯಲ್ ಆಗಿ ಮಾತಾಡ್ತಾ ತಾನು ಬ್ಯಾಂಕ್ಗೆ ಬಂದಿದ್ದಂಥ ಕೆಲಸವನ್ನು ಮುಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಆದ್ರೆ ಈ ಕಡೆ ಗಿರಿ ಈ ಸಾಲ್ಮಾನ್ ಜೈಶ್ರೀ ಜೊತೆ ಯಾಕೆ ಮಾತಾಡ್ಬೇಕು ಹೋಗ್ಲಿ ಯಾಕೆ ಮಾತಾಡ್ದ ಅಸಲು ಇವನಿಗೂ ಮತ್ತು ಜೈಶ್ರೀಗೂ ಏನ್ ಸಂಬಂಧ ಅಂತ ಆಲೋಚನೆ ಮಾಡ್ತಾ ಹೋಗ್ತಾನೆ ಅದೇ ರಾತ್ರಿ ಗಿರಿ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡಿದ ನಂತರ ತನ್ನ ಕಾಲುಗಳಿಗೆ ನೈಲ್ ಪಾಲಿಶ್ ಅನ್ನು ಹಾಕೊಳ್ತಾ ಇದ್ದಂತಹ ತನ್ನ ಹೆಂಡತಿ ಜಯಶ್ರೀಯನ್ನು ನೋಡ್ತಾ ರೊಮ್ಯಾಂಟಿಕ್ ಮೂಡ್ಗೆ ಹೋಗ್ತಾನೆ ಅವಳ ಜೊತೆ ಇಂಟಿಮೇಟ್ ಆಗ್ಬೇಕು ಅನ್ನುವಂತ ಅಂಬಲದಿಂದ ಅವಳ ಹತ್ರ ಹತ್ರಕ್ಕೆ ಬರತೊಡಗ್ತಾನೆ ಆದ್ರೆ ಜೈಶ್ರೀ ತಲೆಯಲ್ಲಿ ಮುಟ್ಕೊಂಡಿದ್ದಂತಹ ಮಲ್ಲಿಗೆ ಹೂವಿನ ವಾಸನೆಗೆ ಕೆಮ್ಮತೊಡಕ್ತಾನೆ ಹಾಗೂ ಇದೇ ವಿಷಯವಾಗಿ ಅವಳ ಜೊತೆ ಜಗಳ ಮಾಡಿ ಮತ್ತ್ ಯಾವತ್ತು ಕೂಡ ಈ ಮಲ್ಲಿಗೆ ಹೂವು ಮುಟ್ಕೊಳ್ಳೋದಕ್ಕೆ ಹೋಗ್ಬೇಡ ಅಂತ ಬೈದು ಅಲ್ಲಿಂದ ಒಳಕೆ ಹೊರಟು ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ರಿಯಲೈಸ್ ಆದಂತಹ ಜೈಶ್ರೀ ತಾನು ಮುಡ್ಕೊಂಡಿದ್ದಂಥ ಮಲ್ಲಿಗೆ ಹೂವನ್ನು ಕಿತ್ತು ಪಕ್ಕಕ್ಕಿಟ್ಟು ಬೆಡ್ರೂಮ್ಗೆ ಹೋಗಿ ನೋಡ್ತಾಳೆ ಆದ್ರೆ ಅಷ್ಟರಲ್ಲಾಗ್ಲೆ ಗಿರಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ ಇನ್ನು ಮಾರನೇ ದಿನ ಅಕಸ್ಮಾತ್ ಆಗಿ ಗಿರಿಗೆ ಸಿಕ್ಕಂತಹ ಮಿರ್ಸಿ ಎನ್ನುವಂತ ಲೇಡಿ ಜೈಶ್ರೀ ಬಗ್ಗೆ ಗಿರಿ ಹತ್ರ ತುಂಬಾ ತಪ್ಪು ತಪ್ಪಾಗಿ ಹೇಳ್ತಾಳೆ ಜೈಶ್ರೀ ಎಲ್ಲರ ಜೊತೆಯಲ್ಲೂ ಕೂಡ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾಳೆ ಅಂತಲೂ ಮತ್ತು ಇನ್ಸ್ಪೆಕ್ಟರ್ ಸಾಲ್ಮಾನ್ ಜೊತೆ ಇನ್ನೂ ಕ್ಲೋಸ್ ಆಗಿ ಮಾತಾಡೋದನ್ನ ನಾನು ನೋಡಿದ್ದೀನಿ ಅಂತ ಹೇಳಿ ಯಾವುದಕ್ಕೂ ನೀನು ಹುಷಾರಾಗಿರು ಅಂತ ಹೇಳಿ ಇಂಟೆನ್ಷನಲ್ಲಾಗಿ ಗಿರಿಯನ್ನ ರೇಗಿಸತೊಡಗ್ತಾಳೆ ಇನ್ನು ಈ ಕಡೆ ವಿಡಿಯೋ ಗೇಮ್ ಅನ್ನ ಆಡ್ತಾ ಇದ್ದಂತಹ ದಿಯಾಳನ್ನು ನೋಡಿದಂಥ ಜಯಶ್ರೀ ನಿನಗಿಷ್ಟ ಬಂದಂಥ ಪ್ರತಿ ಗೇಮನ್ನು ಕೂಡ ಸಿಸ್ಟಮಲ್ಲಿ ಇನ್ಸ್ಟಾಲ್ ಮಾಡಬೇಡ ಅಂತಲೂ ಆ ವಿಡಿಯೋ ಗೇಮ್ಗಳನ್ನು ಇನ್ಸ್ಟಾಲ್ ಮಾಡೋದ್ರಿಂದ ಸಿಸ್ಟಮ್ಗೆ ವೈರಸ್ ಅಟ್ಯಾಕ್ ಆಗುತ್ತೆ ಅಂತಲೂ ಮಗಳನ್ನ ಕಂಟ್ರೋಲ್ ತೊಡಗ್ತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ಜೈಶ್ರೀ ಸಂಡೇ ಆಗಿದ್ರು ಕೂಡ ಆನ್ಲೈನ್ ಕ್ಲಾಸ್ಗಳಲ್ಲಿ ಬಿಸಿ ಆಗಿರ್ತಾಳೆ ಆ ಟೈಮಲ್ಲಿ ತನ್ನ ಗನ್ನನ್ನ ಕ್ಲೀನ್ ಮಾಡ್ತಾ ಇದ್ದಂತಹ ಗಿರಿ ಕಂಟಿನ್ಯೂಸ್ ಆಗಿ ಜೈಶ್ರೀ ಆನ್ಲೈನ್ ಕ್ಲಾಸ್ ಅಲ್ಲಿ ಮುಳುಗಿ ಹೋಗಿರೋದನ್ನ ಸಹಿಸಲಾಗದೆ ಹೋಗ್ತಾನೆ ಇವಳು ಯಾವನ್ ಜೊತೆಯಲ್ಲೂ ಅಫೇರ್ ನಲ್ಲಿ ಇದ್ದಾಳೆ ಹಾಗಾಗಿನೇ ಯಾವಾಗ್ಲೂ ಕೂಡ ಆನ್ಲೈನ್ ಅಲ್ಲೇ ಇರ್ತಾಳೆ ಅಂತ ಅಂದ್ಕೊಳ್ಳತೊಡಕ್ತಾನೆ ತಕ್ಷಣವನು ಜೈಶ್ರೀಯ ಮೊಬೈಲ್ ಅನ್ನ ಚೆಕ್ ಮಾಡಬೇಕು ಅಂದ್ಕೊಳ್ತಾನೆ ಆದ್ರೆ ಅದಕ್ಕೆ ಪಾಸ್ವರ್ಡ್ ಇದ್ದಿದ್ದರಿಂದ ಏನು ಮಾಡಲಾಗದೆ ಸೈಲೆಂಟ್ ಆಗಿ ಹೋಗ್ತಾನೆ ನೆಕ್ಸಿನಲ್ಲಿ ಜಯಶ್ರೀ ಗಿರಿಯ ಫ್ರೆಂಡ್ ಬಾಬುವಿನ ಫಾದರ್ನ ಫ್ಯೂನರಲ್ಗೆ ಹೋಗ್ತಾ ಗಿರಿಯನ್ನು ಕೂಡ ತನ್ನ ಜೊತೆಯಲ್ಲಿ ಬರೋದಕ್ಕೆ ಕರೀತಾಳೆ ಅದಕ್ಕೆ ಗಿರಿ ಅಷ್ಟು ಫ್ರೆಂಡ್ ಆಗಿದ್ರು ಕೂಡ ಅವ್ನು ನನಗೊಂದು ಮಾತು ಕೂಡ ಹೇಳಿಲ್ಲ ಹಾಗಾಗಿ ನಾನು ಅಲ್ಲಿಗೆ ಬರೋದಿಲ್ಲ ಬೇಕಾದರೆ ನೀನೇ ಹೋಗಿ ಬಂದ್ಬಿಡು ಅಂತ ಹೇಳ್ತಾನೆ ಇನ್ನು ಫ್ಯೂನರಲ್ಗೆ ಬಂದಂಥ ಜಯಶ್ರೀಯನ್ನ ಗಿರಿ ಬಂದಿಲ್ವ ಅಂತ ಕೇಳಿದಾಗ ಅದಕ್ಕೆ ಜಯಶ್ರೀ ಅವ್ರಿಗೆ ತುಂಬ ಅರ್ಜೆಂಟ್ ಕೆಲಸ ಇರೋದ್ರಿಂದ ಬೇರೆ ಸಿಟಿ ಹೋಗಿದ್ದಾರೆ ಅವರು ಬರ್ಬೇಕಂತ ತುಂಬ ಟ್ರೈ ಮಾಡಿದ್ರು ಆದರೆ ಬರೋಕ್ಕಾಗಲಿಲ್ಲ ಅಂತ ಕವರ್ ಮಾಡ್ತಾಳೆ ಆನಂತರ ಜಯಶ್ರೀ ಮನೆಗೆ ವಾಪಸ್ ಬಂದು ನಿಮ್ಮ ಫ್ರೆಂಡ್ ಬಾಬು ನಿಮ್ಮನ್ನ ತುಂಬ ಸಾರಿ ಕೇಳ್ದ ಅಂತಲೂ ಆದರೆ ಆತ ಟೈಮಲ್ಲಿ ಹೆವಿಯಾಗಿ ಡ್ರಿಂಕ್ಸ್ ಮಾಡಿದ್ದರಿಂದ ಸರಿಯಾಗಿ ಮಾತಾಡಲಿಲ್ಲ ಅಂತಲೂ ಹೇಳ್ತಾಳೆ ಅದನ್ನು ಕೇಳಿದಂತ ಗಿರಿ ಬಾಬುಗೆ ಕಾಲ್ ಮಾಡಿ ಲೇ ನಿನ್ನೊಬ್ಬ ಫ್ರೆಂಡ್ ಏನೋ ನನ್ನ ಫಾದರ್ ಸತ್ತ ಹೋದಾಗ ನಿಮ್ಮೆಲ್ಲರಿಗೂ ಕೂಡ ಫುಲ್ ಆಗಿ ಡ್ರಿಂಕ್ಸ್ ಕೊಡಿಸಿದೆ ಆದರೆ ಇವತ್ತು ನಿಮ್ಮ ಫಾದರ್ ಸತ್ತೋಗಿದ್ದಾರೆ ನೀನು ಒಂದ್ಸಾರಿ ಕೂಡ ನನ್ನನ್ನು ಕರೀದೆ ಎಲ್ಲರಿಗೂ ಡ್ರಿಂಕ್ಸ್ ಕೊಡಿಸಿದ್ಯಾ ಅಂತ ಹೇಳಿ ಅವನನ್ನು ಚೆನ್ನಾಗಿ ಬೈದು ಫೋನ್ ಕಟ್ ಮಾಡ್ತಾನೆ ಇನ್ನು ನೆಕ್ಸ್ಟ್ ಡೇ ಜಯಶ್ರೀಗೆ ಮಗಳು ದಿಯಾ ಡ್ರಾಮಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿರೋದ್ರ ಬಗ್ಗೆ ತಿಳಿಯುತ್ತೆ ಹಾಗಾಗಿ ಜಯಶ್ರೀ ಮಗಳನ್ನ ತ್ರಿವೇಂದ್ರಂಗೆ ಕರ್ಕೊಂಡು ಹೋಗುವಂತೆ ಗಂಡನಿಗೆ ಹೇಳ್ತಾಳೆ ಅದಕ್ಕೆ ಗಿರಿ ಕೂಡ ಒಪ್ಪಿಕೊಂಡು ರೆಡಿ ಆಗ್ತಾನೆ ಇನ್ನು ಗಿರಿ ಮತ್ತು ಅವನ ಮಗಳು ಮನೆಯಿಂದ ಹೊರತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಮ್ಯೂಸಿಕ್ ಟೀಚರ್ ಮನೆ ಮುಂದೆ ಎಂಟರ್ ಆಗ್ತಾನೆ ಇದರಿಂದಾಗಿ ಗಿರಿಯ ಟೆನ್ಷನ್ ಪೀಕ್ಗೆ ತಲುಪುತ್ತೆ ಯಾಕಂದರೆ ನಾನು ಹೊರಕ್ಕೆ ಅಂದರೆ ತ್ರಿವೇಂದ್ರಮ್ಗೆ ಹೋಗ್ತಾ ಇದ್ದೀನಿ ಅನ್ನೋದು ಗೊತ್ತಾಗಿಯೇ ಇವರು ರಾತ್ರಿ ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಅನುಮಾನದಿಂದ ಭೇಯ ತೊಡಗುತ್ತಾನೆ ಈಗ ಬೇರೆ ದಾರಿ ಇಲ್ಲದೆ ಇರೋದ್ರಿಂದ ಮ್ಯೂಸಿಕ್ ಅನ್ನ ಮತ್ತು ಅವನ ಹೆಂಡತಿಯನ್ನು ನೋಡ್ತಾನೆ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಪಕ್ಕದ ಮನೆಯ ಲೇಡಿ ಮೆರ್ಸಿ ಕೂಡ ಮ್ಯೂಸಿಕ್ ಟೀಚರ್ ಆ ಮನೆಯೋಕ್ಕೆ ಹೋಗಿ ಇಷ್ಟೊತ್ತಾದ್ರೂ ಕೂಡ ಇನ್ನು ಯಾಕೆ ಹೊರಗೆ ಬಂದಿಲ್ಲ ಅಂತ ತನ್ನ ಗಂಡನ ಹತ್ರ ಹೇಳ್ತಾ ಇರ್ತಾಳೆ ಹಾಗೇನೆ ನಮ್ಗೆ ಗೊತ್ತೇ ಇಲ್ದಂಗೆ ಒಳಗಡೆ ಏನೇನೋ ನಡೀತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ತ್ರಿವೇಂದ್ರಂ ತಲುಪಿದಂತಹ ಗಿರಿಗೆ ಇನ್ಸ್ಪೆಕ್ಟರ್ ಸಾಲ್ಮಾನ್ ಕಾಲ್ ಮಾಡಿ ಬೆಂಗಳೂರಲ್ಲಿ ನಿನ್ಗೋಸ್ಕರ ಒಂದು ಒಳ್ಳೆ ಕೆಲಸವನ್ನು ನೋಡಿದ್ದೀನಿ ಅಂತಲೂ ಮತ್ತು ಇಮಿಡಿಯೇಟ್ ಆಗಿ ನೀನು ಅಲ್ಲಿಗೆ ಹೋದರೆ ಆ ಜಾಬ್ಗೆ ಸೇರಿಕೊಳ್ಬೋದು ಅಂತಲೂ ಹೇಳ್ತಾನೆ ಮೊದಲೇ ಫ್ರಸ್ಟ್ರೇಷನ್ ನಲ್ಲಿ ಇದ್ದಂತ ಗಿರಿ ಸಾಲ್ಮಾನ್ ಕಾಲೋನ ಕಟ್ ಮಾಡ್ತಾನೆ ಮತ್ತು ಒಬ್ಬನೇ ಆಲೋಚನೆ ಮಾಡ್ತಾ ಈ ಇನ್ಸ್ಪೆಕ್ಟರ್ ಗು ಮತ್ತು ನನ್ನ ಹೆಂಟಿ ಜೈಶ್ರೀಗೂ ನಡುವೆ ನಾನು ಮಿಲಿಟರಿಯಲ್ಲಿ ಇದ್ದಾಗಲೇ ಸಂಬಂಧ ಇರಬಹುದು ಹಾಗಾಗಿನೇ ಗಂಡನಾದಂತ ನನ್ನನ್ನ ಜೈಶ್ರೀಯಿಂದ ದೂರ ಮಾಡೋದಕ್ಕೋಸ್ಕರ ಈ ಸಾಲ್ಮಾನ್ ದೂರದ ಬೆಂಗಳೂರಲ್ಲಿ ನನಗೊಂದು ಕೆಲಸ ನೋಡಿ ಅಲ್ಲಿಗೆ ಕಳಿಸಿಬಿಡಬೇಕು ಅಂತ ಪ್ಲಾನ್ ಹಾಕಿದ್ದಾನೆ ಅನ್ಕೊಳ್ತಾನೆ ಜೊತೆಗೆ ಒಂದ್ ವೇಳೆ ನಾನೇನಾದ್ರೂ ಬೆಂಗಳೂರಿಗೆ ಹೊರಟೋದ್ರೆ ಇವರಿಬ್ರು ಕೂಡ ನಮ್ಮನೆ ಬೆಡ್ರೂಮ್ ಅಲ್ಲಿ ಹೇಗೆಲ್ಲ ಎಂಜಾಯ್ ಮಾಡ್ತಾರಾ ಏನೋ ಅಂತ ಕಲ್ಪಿಸಿಕೊಳ್ಳ ತೊಡಕ್ತಾನೆ ಇನ್ನು ಈ ಕಡೆ ಜೈಶ್ರೀಗೆ ಪ್ರಿನ್ಸಿಪಾಲ್ ಕಾಲ್ ಮಾಡಿ ನೆಕ್ಸ್ಟ್ ಬರುವ ಕ್ರಿಸ್ಮಸ್ಗೆ ಒಂದು ವಿಡಿಯೋವನ್ನ ಎಡಿಟ್ ಮಾಡಬೇಕು ಅಂತಲೂ ಅದಕ್ಕೆ ಬೇಕಾದಂಥ ವೀಡಿಯೋಸು ಫೋಟೋಸ್ ಎಲ್ಲವನ್ನೂ ಕೂಡ ನೀನೇ ಡೌನ್ಲೋಡ್ ಮಾಡಿಕೊಂಡು ಒಂದು ಎಕ್ಸ್ಟ್ರಾರ್ಡಿನರಿ ಆದಂತಹ ವಿಡಿಯೋವನ್ನ ನೀನು ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಆರ್ಡರ್ ಮಾಡ್ತಾರೆ ಇದರಿಂದಾಗಿ ಜೈಶ್ರೀ ಒಬ್ಬಳೇ ಏನ್ ಮಾಡೋದು ಅಂತ ಆ ವಿಡಿಯೋದ ಎಡಿಟಿಂಗ್ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾಳೆ ಆ ಟೈಮಲ್ಲಿ ತ್ರಿವೆಂದ್ರಂ ಇದ್ದಂತ ಇದ್ದಂಥ ಗಿರಿಯಿಂದ ಕಾಲ್ ಬರುತ್ತೆ ಇನ್ನು ಜೈಶ್ರೀ ಮುಂದೆನೆ ಫೋನ್ ಇದ್ದಿದ್ದರಿಂದ ಒಂದೇ ರಿಂಗ್ ಅವಳು ಫೋನ್ ಪಿಕ್ ಮಾಡ್ತಾಳೆ ಇದರಿಂದಾಗಿ ಅವಳ ಗೀರಿ ಅದೇನ್ ಒಂದೇ ರಿಂಗ್ ಫೋನ್ ರಿಸೀವ್ ಮಾಡ್ಬಿಟ್ಟಲ್ಲ ಇಷ್ಟೊತ್ತಾದ್ರೂ ನೀನ್ ಆನ್ಲೈನ್ ಅಲ್ಲಿ ಏನ್ ಮಾಡ್ತಾ ಇದೆಯಾ ಯಾವ ಜೊತೆ ಚಾಟಿಂಗು ಸಿಕ್ಸ್ಟಿಂಗು ಏನಾದ್ರೂ ಮಾಡ್ತಿದ್ಯಾ ಅಂತ ಇನ್ಸಲ್ಟ್ ಆಗಿ ಮಾತಾಡ್ತಾನೆ ಇದರಿಂದಾಗಿ ಬೇಜಾರಾಗಿ ಹೋದಂತ ಜೈಶ್ರೀ ಆ ಕಾಲನ್ನು ಕಟ್ ಮಾಡಿ ಆ ವಿಡಿಯೋ ಎಡಿಟಿಂಗ್ ಅಲ್ಲಿ ಬಿಸಿ ಆಗ್ತಾಳೆ ಆದ್ರೆ ಸ್ವಲ್ಪ ಹೊತ್ತಿಗೆಲ್ಲ ತನ್ನ ಸಿಸ್ಟಮ್ ನಲ್ಲಿ ಅಶ್ಲೀಲ ಚಿತ್ರಗಳಿಗೆ ಸಂಬಂಧಿಸಿದಂತಹ ವಿಂಡೋ ಒಂದು ಓಪನ್ ಆಗುತ್ತೆ ಮತ್ತು ಅದನ್ನು ಕ್ಲೋಸ್ ಮಾಡಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅದು ಮತ್ತೆ ಮತ್ತೆ ಓಪನ್ ಆಗ್ತಾನೆ ಇರುತ್ತೆ ಹೀಗಾಗಿ ಜಯಶ್ರೀ ಇಮಿಡಿಯೇಟ್ ಆಗಿ ಸಿಸ್ಟಮ್ ಅನ್ನ ರಿಸ್ಟಾರ್ಟ್ ಮಾಡ್ತಾಳೆ ಆದ್ರೆ ಅಶ್ಲೀಲ ಚಿತ್ರಗಳು ಸ್ಕ್ರೀನ್ ಮೇಲೆ ಹಾಗೆ ಇರ್ತವೆ ಇದರಿಂದಾಗಿ ಏನ್ ಮಾಡೋದು ಏನೋ ಗೊತ್ತಾಗದಂತಹ ಜಯಶ್ರೀ ತನ್ನ ಮಗಳಿಗೆ ಕಾಲ್ ಮಾಡಿ ಸಿಸ್ಟಮ್ ಯಾಂಗ್ ಆಗಿದೆ ಅಂತಲೂ ಮತ್ತು ಒಂದು ಅಪ್ ವಿಂಡೋ ಕ್ಲೋಸ್ ಆಗ್ತಾ ಇಲ್ಲ ಅಂತಲೂ ಹೇಳ್ತಾಳೆ ಅದಕ್ಕೆ ದಿಯಾ ಹಾಗಾದ್ರೆ ಒಂದ್ಸಾರಿ ವಿಡಿಯೋ ಕಾಲ್ ಮಾಡು ನಾನು ಅದನ್ನು ನೋಡಿ ಏನ್ ಮಾಡ್ಬೋದು ಅಂತ ಹೇಳ್ತೀನಿ ಅಂತಾಳೆ ಆದ್ರೆ ಅದು ಇಷ್ಟವಿರದಂತ ಜೈಶ್ರೀ ಸರಿ ಪ್ರಾಬ್ಲಮ್ ಸಾಲ್ವ್ ಆಯ್ತು ಬಿಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅದಾದ ಸ್ವಲ್ಪ ಹೊತ್ತಿಗೆ ಮತ್ತೊಂದು ಪಾಪ್ ಅಪ್ ವಿಂಡೋ ಓಪನ್ ಆಗಿ ನೀವು ಅಶ್ಲೀಲ ಚಿತ್ರಗಳನ್ನ ನೋಡ್ತಾ ಇದ್ದೀರಿ ಅಂತಲೂ ಮತ್ತು ಆ ವಿಷಯ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಾಗಿರೋದ್ರಿಂದ ಅದಕ್ಕೆ ಫೈನ್ ಆಗಿ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳನ್ನ ಕಟ್ಟಬೇಕು ಅಂತಲೂ ಒಂದ್ ವೇಳೆ ನೀವು ಆ ದುಡ್ಡನ್ನ ಪೇ ಮಾಡದೆ ಹೋದ್ರೆ ಪೊಲೀಸರು ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅಂತಲೂ ಆ ವಿಂಡೋದಲ್ಲಿ ಕಾಣಿಸ್ತಾ ಇರುತ್ತೆ ಇದೆಲ್ಲವನ್ನೂ ಕೂಡ ನೋಡಿ ಗಾಬರಿಯಾಗಿ ಹೋದಂತಹ ಜೈಶ್ರೀ ತುಂಬಾನೇ ಪ್ಯಾನಿಕ್ ಆಗಿ ಹೋಗ್ತಾಳೆ ಇನ್ನು ಈ ಕಡೆ ಬಾಬು ಗಿರಿಗೆ ಕಾಲ್ ಮಾಡಿ ನನ್ನ ಫಾದರ್ ನ ಕಷ್ಟಪಟ್ಟಂತಹ ಎಲ್ರಿಗೂ ಕೂಡ ಒಂದು ಸಣ್ಣ ಪಾರ್ಟಿಯನ್ನು ಅರೇಂಜ್ ಮಾಡ್ತಾ ಇದ್ದೀನಿ ಅಂತಲೂ ನೀನು ಕೂಡ ಅದಕ್ಕೆ ಖಂಡಿತ ಬರಬೇಕು ಅಂತಲೂ ಇನ್ವೈಟ್ ಮಾಡ್ತಾನೆ ಮತ್ತೊಂದು ಕಡೆ ಜೈಶ್ರೀ ತನಗೆ ಪರಿಚಯ ಇರುವಂತಹ ಮತ್ತು ಕಂಪ್ಯೂಟರ್ ನಾಲೆಜ್ ಇರುವಂತಹ ಪರ್ಸನ್ಗೆ ಕಾಲ್ ಮಾಡಿದಾಗ ಆತನ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಆತ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಅಂತಲೂ ಗೊತ್ತಾಗುತ್ತೆ ಇದೆಲ್ಲದರಿಂದಾಗಿ ಏನು ಮಾಡೋದಕ್ಕಾಗದಂತಹ ಜೈಶ್ರೀ ಸರಿ ಫೈನ್ ಕಟ್ಟಿದ್ರೇನೆ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಾದ್ರೆ ಆ ದುಡ್ಡನ್ನ ಕಟ್ಟೇ ಬಿಡೋಣ ಅಂತ ಡಿಸೈಡ್ ಆಗ್ತಾಳೆ ಆನಂತರವಳು ಅವಳ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ತಾಳೆ ಅದರಲ್ಲಿ ಅಷ್ಟೊಂದು ದುಡ್ಡು ಇರೋದಿಲ್ಲ ಹೀಗಾಗಿ ಅವಳು ತನ್ನ ಸ್ಕೂಲ್ ಕಲೀಗನ್ನು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಒಂದಷ್ಟು ಅಮೌಂಟ್ ಅನ್ನು ತೆಗೆದುಕೊಂಡು ಪೇಟಿಎಂ ಮೂಲಕ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರೈ ಮಾಡತೊಡಕ್ತಾಳೆ ಆದರೆ ಇಂಟರ್ನ್ಯಾಷನಲ್ ಕಾರ್ಡ್ಸ್ ಅನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಅವಳಿಗೆ ಮೆಸೇಜ್ ಬರುತ್ತೆ ಮತ್ತು ಸಿಸ್ಟಮ್ ಅಲ್ಲಿ ಎರರ್ ಕಾಣಿಸತೊಡಗುತ್ತೆ ಇದರಿಂದಾಗಿ ಏನ್ ಮಾಡಬೇಕು ಏನು ಅಂತ ಅರ್ಥವಾಗದಂತಹ ಜಯಶ್ರೀ ಅದೇ ಸ್ಕ್ರೀನ್ ಅನ್ನ ನೋಡ್ತಾನೆ ನೋಡ್ತಾನೆ ಅಲ್ಲೇ ನಿದ್ದೆ ಮಾಡಿ ಬಿಡ್ತಾಳೆ ಇನ್ನು ಮಾರನೇ ದಿನ ಪೊಲೀಸರು ಜೈಶ್ರೀಯ ಮನೆಗೆ ಬಂದು ಅವಳನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಮತ್ತು ಅಡಲ್ಟ್ ವಿಡಿಯೋಗಳನ್ನು ನೋಡ್ತಾ ಇರುವಂತಹ ವಿಷಯ ಅಕ್ಕಪಕ್ಕದ ಮನೆಯವರೆಲ್ಲರಿಗೂ ಕೂಡ ಗೊತ್ತಾಗಿ ಹೋಗಿ ಹವಾಮಾನದಿಂದ ಅಳತೊಡಕ್ತಾಳೆ ಸೀನ್ ಕಟ್ ಮಾಡಿದ್ರೆ ಇದೆಲ್ಲವೂ ಕೂಡ ಜಯಶ್ರೀಯ ಇಮ್ಯಾಜಿನೇಷನ್ ಇನ್ನು ಈ ಟೆನ್ಷನ್ ಅನ್ನ ತಡೆದುಕೊಳ್ಳಲಾಗದಂತ ಜೈಶ್ರೀ ಊಟ ಕೂಡ ಮಾಡದೆ ಏನ್ ಮಾಡೋದಕ್ಕೂ ಕೂಡ ಅರ್ಥವಾಗದೆ ಅದೇ ಟೆನ್ಷನ್ನಲ್ಲಿ ಇರ್ತಾಳೆ ಆನಂತರ ಅವಳು ಆ ಸಿಸ್ಟಮ್ ಅನ್ನ ಶಟ್ ಡೌನ್ ಮಾಡಿ ಮತ್ತೆ ಆನ್ ಮಾಡಿದ್ರೂ ಕೂಡ ಆ ವಿಂಡೋಸ್ ಹಾಗೇ ಇರುತ್ತೆ ಆ ಟೈಮಲ್ಲಿ ಅವಳಿಗೆ ತನ್ನ ಸ್ಕೂಲಿಗೆ ಬಂದಿದ್ದಂತ ಹ್ಯಾಕರ್ ಸಾಜನ್ ನೆನಪಿಗೆ ಬರ್ತಾನೆ ಹೀಗಾಗಿ ಅವಳು ಅವನಿಗೆ ಕಾಲ್ ಮಾಡಿ ಎಲ್ಲ ವಿಷಯವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾಳೆ ಆ ಟೈಮಲ್ಲಿ ಹ್ಯಾಕರ್ ಸಾಜನ್ ನನಗೆ ಅರ್ಜೆಂಟ್ ಕೆಲಸ ಇರೋದ್ರಿಂದ ಬೇರೆ ಸಿಟಿಗೆ ಹೋಗ್ತಾ ಇದ್ದೀನಿ ಅಂತಲೂ ಮತ್ತು ಸಂಜೆಯೊಳಗೆ ನಿಮ್ಮ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತಲೂ ಪ್ರಾಮಿಸ್ ಮಾಡ್ತಾನೆ ಇನ್ನು ಆ ಕಾಲ್ನ ನಂತರ ಮಗಳು ದಿಯಿಂದ ಕಾಲ್ ಬರುತ್ತೆ ನಾನು ಸ್ಟೇಟ್ ಲೆವೆಲ್ ಡ್ರಾಮಾ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಅಂತಲೂ ಹಾಗಾಗಿ ನಾನು ಇಲ್ಲೇ ಇನ್ನೂ ಒಂದು ದಿನ ಇರಬೇಕಾಗುತ್ತೆ ಅಂತಲೂ ಹೇಳ್ತಾಳೆ ಇನ್ನು ಈ ಕಡೆ ಸಣ್ಣದಾಗಿ ಪಾರ್ಟಿ ಅರೇಂಜ್ ಮಾಡ್ತಾ ಇದ್ದಂತಹ ಗಿರಿ ಫ್ರೆಂಡ್ಸ್ ಬಾಬು ಗೆ ಹೋಗಿದ್ರು ಕೂಡ ಈ ಸಣ್ಣ ಪಾರ್ಟಿಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದೇನೆ ಮತ್ತು ನ ಮುಗಿಸ್ಕೊಂಡು ಸೀದಾ ಅಲ್ಲಿಗೆ ಹೊರ್ಟ್ ಹೋಗ್ತಾನೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ಸಮಯಕ್ಕೆಲ್ಲ ಗಿರಿ ಅಲ್ಲಿಗೆ ಬರ್ತಾನೆ ಇನ್ನು ಈ ಕಡೆ ತುಂಬಾ ಮಳೆಯಾಗ್ತಾ ಇದ್ದಿದ್ದರಿಂದ ತುಂಬಾ ನಿಂದೆ ಹೋದಂತ ಸಾಜನ್ ಮಳೆಯಲ್ಲೇ ನೆನ್ಕೊಂಡೆ ಜಯಶ್ರೀ ಮನೆಗೆ ಬರ್ತಾನೆ ನಾನು ಇಲ್ಲಿಗೆ ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಸಖತ್ ಮಳೆ ಆಗೋಯ್ತು ಹಾಗಾಗಿ ನೆನ್ಕೊಂಡೆ ಇಲ್ಲಿಗೆ ಬರ್ಬೇಕಾಯ್ತು ನನ್ನ ಬ್ಯಾಗ್ ಅಲ್ಲಿ ನಂದು ಇನ್ನೊಂದ್ ಜೊತೆ ಬಟ್ಟೆಗಳಿದಾವೆ ಇಫ್ ಯು ಡೋಂಟ್ ಮೈಂಡ್ ನೀವೇನು ಕೂಡ ಅಂದ್ಕೊಳ್ತೀನಿ ನನಗೆ ಒಂದು ರೂಮ್ ತೋರಿಸಿದ್ರೆ ಎರಡು ನಿಮಿಷದಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಜಯಶ್ರೀ ಒಂದು ರೂಮನ್ನು ತೋರಿಸ್ತಾಳೆ ಸಾಜನ್ ಆ ರೂಮ್ಗೆ ಹೋಗಿ ತನ್ನ ಡ್ರೆಸ್ ಅನ್ನ ಚೇಂಜ್ ಮಾಡಿಕೊಂಡು ತನ್ನ ಫೋನ್ ಅಲ್ಲಿ ಚಾರ್ಜಿಂಗ್ ಆಗಿರೋದ್ರಿಂದ ಆ ರೂಮಲ್ಲಿ ಫೋನ್ ಅನ್ನ ಚಾರ್ಜಿಂಗ್ ಹಾಕಿ ಸಿಸ್ಟಮ್ ಹತ್ರಕ್ಕೆ ಬರ್ತಾನೆ ಆತ ಸಿಸ್ಟಮ್ ಅನ್ನ ಚೆಕ್ ಮಾಡ್ತಾ ಮಾಡ್ತಾ ಇದೊಂದು ಸಣ್ಣ ಪ್ರಾಬ್ಲಮ್ ಇದಕ್ಕೆಲ್ಲ ಗಾಬರಿ ಆಗುವಂತ ಅಗತ್ಯ ಇಲ್ವೇ ಇಲ್ಲ ಅಂತ ಹೇಳ್ತಾ ಜಸ್ಟ್ ಟೂ ಅವರ್ಸ್ ಅಲ್ಲಿ ಎಲ್ಲ ಕೂಡ ಸೆಟ್ ಆಗಿ ಹೋಗುತ್ತೆ ಅಂತ ಹೇಳಿ ಜೈಶ್ರಿಗೆ ಧೈರ್ಯ ಹೇಳ್ತಾನೆ ಹಾಗೇನೆ ಸಾಜನ್ ನೀವು ಈ ಟೆನ್ಷನ್ನಲ್ಲಿ ಏನು ಕೂಡ ತಿಂದಂತೆ ಕಾಣಿಸ್ತಾ ಇಲ್ಲ ಹಾಗಾಗಿ ನೀವೊಂದು ಸ್ವಲ್ಪ ಫ್ರೆಶ್ಅಪ್ ಆಗಿ ಏನಾದರೂ ತಿಂದ್ಕೊಂಡು ಬಂದ್ಬಿಡಿ ಅಷ್ಟರಲ್ಲಿ ನಾನು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾನೆ ಹೀಗಾಗಿ ಜೈಶ್ರೀ ರೂಮ್ಗೆ ಹೋಗ್ತಾಳೆ ಮತ್ತು ತನ್ನ ನೈಟಿಯನ್ನು ತೆಗೆದುಹಾಕಿ ಸೀರೆಯನ್ನು ಉಟ್ಕೊಳ್ತಾಳೆ ಆದರೆ ಆ ರೂಮಲ್ಲಿ ತನ್ನ ಫೋನನ್ನು ಚಾರ್ಜಿಂಗ್ ಹಾಕುವ ನೆಪದಲ್ಲಿ ಸಾಜನ್ ವಿಡಿಯೋ ಕ್ಯಾಮರಾವನ್ನು ಆನ್ ಮಾಡಿಟ್ಟು ಬಂದಿರ್ತಾನೆ ಮತ್ತು ಜೈಶ್ರೀ ಡಿಸ್ಚಾರ್ಜ್ ಮಾಡೋದೆಲ್ಲವನ್ನು ಕೂಡ ಸಿಸ್ಟಮ್ನಲ್ಲಿ ಲೈವ್ ಆಗಿ ನೋಡ್ತಾ ಕೂತ್ಕೊಂಡಿರ್ತಾನೆ ಆನಂತರ ಜಯಶ್ರೀ ರೂಮಿಂದ ಹೊರಕ್ಕೆ ಬಂದು ಈಗ ಸಿಸ್ಟಮ್ ಸರಿ ಹೋಯ್ತಾ ಅಂತ ಕೇಳಿದಾಗ ಅದಕ್ಕೆ ಸಾಜಿನ್ ಇದಕ್ಕೆ ಮಾಲ್ವೇರ್ ಅಟ್ಯಾಕ್ ಆಗಿದೆ ಅಂತಲೂ ಮತ್ತು ಅದನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಬೋದು ಅಂತಲೂ ಹೇಳ್ತಾನೆ ಹಾಗೇನೆ ಅವನು ತನ್ನ ಇಂಟೆನ್ಷನ್ನ ನಿಧಾನವಾಗಿ ಓಪನ್ ಮಾಡ್ತಾ ನೀನು ಈ ಥರದ ಸೆಕ್ಸ್ ವೆಬ್ಸೈಟ್ಗಳನ್ನು ಯಾಕೆ ಓಪನ್ ಮಾಡಿದ್ದೆ ಮೋಸ್ಟ್ಲಿ ಗಿರಿ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಆ ವಿಡಿಯೋಗಳನ್ನು ನೋಡಿಕೊಂಡು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆಯಾ ಅಂತ ಸ್ವಲ್ಪ ವಕ್ರ ವಕ್ರವಾಗಿ ಮಾತಾಡತೊಡಗ್ತಾನೆ ಅದಕ್ಕೆ ರಿಯಾಕ್ಟ್ ಆದಂಥ ಜಯಶ್ರೀ ನಾನು ಸ್ಕೂಲಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡೋವಂಥ ಟೀಚರ್ ಅಂತಲೂ ಮತ್ತು ತನಗಂತ ಒಂದಷ್ಟು ಎಥಿಕ್ಸ್ ಇದ್ದಾವೆ ಅಂತಲೂ ಹೇಳಿ ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾಳೆ ಆದರೆ ಸಾಜನ್ ಡೋರನ್ನು ಕ್ಲೋಸ್ ಮಾಡಿ ನೀನು ಎಲ್ರಿಗೂ ಕೂಡ ಕೇಳಿಸುವಂತೆ ಜೋರಾಗಿ ಕೂಗುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಹೋಗ್ಬೇಡ ಯಾಕಂದರೆ ಒಂದು ವೇಳೆ ಯಾರಾದರೂ ಇಲ್ಲಿಗೆ ಬಂದರೆ ನಾನು ಈ ಟೈಮಲ್ಲಿ ಇಷ್ಟು ರಾತ್ರಿ ಒತ್ತಲ್ಲಿ ಇಲ್ಲಿ ಯಾಕಿದ್ದೀನಿ ಅಂತ ನೀನು ಹೇಳಬೇಕಾಗತ್ತೆ ಹಾಗಾಗಿ ತುಂಬ ರಿಸ್ಕ್ ತೆಗೆದುಕೊಳ್ಳಕ್ಕೆ ಹೋಗ್ಬೇಡ ಅಂತ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ನಾನು ಫಸ್ಟ್ ಟೈಮ್ ನಿನ್ನ ನೋಡಿದಾಗಲೇ ನೀನು ನನಗೆ ಸಿಕ್ಕಾಪಟ್ಟೆ ಹೋದೆ ಯಾವತ್ತಾದರೂ ಒಂದಿನ ನಿನ್ನನ್ನು ಎಂಜಾಯ್ ಮಾಡಬೇಕು ಅಂತ ಅವತ್ತು ಅಂದ್ಕೊಂಡೆ ಆದರೆ ಆ ಅವಕಾಶ ಇವತ್ತು ಸಿಕ್ತು ಹಾಗಾಗಿ ಇಷ್ಟು ರಾತ್ರಿ ಹೊತ್ತಾದರೂ ಕೂಡ ನಾನು ನಿನ್ಗೋಸ್ಕರ ಬಂದಿದ್ದೀನಿ ಅಂತ ಏನೇನೋ ಮಾತಾಡ್ತಾ ಹೋಗ್ತಾನೆ ಇನ್ನು ಈ ಕಡೆ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಂತಹ ಗಿರಿಯ ಫ್ರೆಂಡ್ಸ್ ಹೇಗೂ ನೀನು ಮಿಲ್ಟ್ರಿಯಿಂದ ಬರಬೇಕಾದ್ರೆ ಮಿಲ್ಟ್ರಿ ರಮ್ಮನ ತಂದೆ ಇರ್ತೀಯಾ ಹಾಗಾಗಿ ನಮಗೂ ಕೂಡ ಒಂದೊಂದು ಪೆಗ್ ಬೇಕು ಹಾಗಾಗಿ ಬೇಗ ತಗೊಂಡ್ ಬಂದ್ಬಿಡು ಅಂತ ಹೇಳ್ತಾರೆ ಇದರಿಂದಾಗಿ ಮನೆ ಕಡೆ ಬಂದಂತ ಗಿರಿ ಜೈಶ್ರೀ ಮೇಲಿರುವ ಅನುಮಾನದಿಂದ ಮೇನ್ ಡೋರ್ ಇಂದ ಬರದೆ ಹಿಂದಿನ ಡೋರ್ ಪಕ್ಕದಿಂದ ಬರ್ತಾನೆ ಆ ಟೈಮ್ ಅಲ್ಲಿ ಅವನಿಗೆ ಮನೆಯೊಳಗಿಂದ ಜೋರಾಗಿ ಮ್ಯೂಸಿಕ್ ಬರ್ತಾ ಇರೋದು ಕೇಳಿಸುತ್ತೆ ಹೀಗಾಗಿ ಮತ್ತಷ್ಟು ಅನುಮಾನಕ್ಕೊಳಗಾದಂತಹ ಗಿರಿ ಇವಳು ಮ್ಯೂಸಿಕ್ ಅನ್ನು ಹಾಕೊಂಡು ಯಾರ ಜೊತೆ ಏನ್ ಮಾಡ್ತಿರ್ಬೋದು ಅನ್ಕೊಂಡು ಮನೆಯಲ್ಲಿ ನಿಂತು ಕಿಟಕಿಯಿಂದ ಒಳಕ್ಕೆ ನೋಡ್ತಾನೆ ಹಾಗಲ್ಲಿ ಹ್ಯಾಂಡ್ಸಮ್ ಆಗಿರುವಂತಹ ಗಂಡಸು ಮತ್ತು ಜೈಶ್ರೀಯನ್ನ ನೋಡಿ ಇವನೊಳಗಿನ ಆಕ್ರೋಶ ಉಕ್ಕೇರ್ತಾ ಹೋಗುತ್ತೆ ಇನ್ನು ಒಳಗಡೆ ಇದ್ದಂತ ಸಾಜನ್ ಅವತ್ತು ಸ್ಕೂಲ್ ಫಂಕ್ಷನ್ ನಲ್ಲಿ ನಿನ್ನ ವಾಯ್ಸ್ ಚೆನ್ನಾಗಿದೆ ನೀನೊಂದು ಹಾಡು ಹೇಳ್ಬೇಕು ಅಂದ್ರೆ ನನ್ಗೋಸ್ಕರ ಒಂದು ಅಲ್ವಾ ಹಾಗಾಗಿ ಇವತ್ತು ನನ್ಗೋಸ್ಕರ ಒಂದು ಡ್ಯಾನ್ಸ್ ಮಾಡ್ಬಿಡು ಅಂತ ಕೇಳ್ತಾ ಇರ್ತಾನೆ ಅದು ಕೂಡ ಬೆಡ್ರೂಮ್ ಅಲ್ಲಿ ಬಟ್ಟೆ ಇಲ್ಲದೆ ಇದರಿಂದ ಸಿಟ್ಟಾಗಿ ಹೋದಂತ ಜಯಶ್ರೀ ಇದೆಲ್ಲ ನನ್ನ ಹತ್ರ ಇಟ್ಕೊಳ್ಬೇಡ ನೀನ್ ಈ ತರ ಗೊತ್ತಿದ್ರೆ ಅವತ್ತ ಆಡ್ತಾ ಇರಲಿಲ್ಲ ಆವತ್ತಿನ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ಸಿಸ್ಟಮ್ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತ ಹೇಳಿದ್ರಿಂದ ಕಾಲ್ ಹೇಳಿದ್ರಿಂದಳೆ ನನಗೆ ನನ್ನದೇ ಆದಂತ ಸೆಲ್ಫ್ ರೆಸ್ಪೆಕ್ಟ್ ಇದೆ ಮತ್ತು ಎಥಿಕ್ಸ್ ಇದೆ ಹಾಗಾಗಿ ನೀನ್ ಹೇಳಿದ್ದೆಲ್ಲವನ್ನೂ ಕೂಡ ಮಾಡೋದಕ್ಕಾಗಲ್ಲ ಜಸ್ಟ್ ಔಟ್ ಅಂತಾಳೆ ಇನ್ನು ಈ ಕಡೆ ಕಿಟಕಿ ಹಿಂದೆ ನಿಂತಿದ್ದಂತಹ ಕಿರಿ ತನ್ನ ಹೆಂಡತಿಯ ಮಾತುಗಳೆಲ್ಲವನ್ನೂ ಕೂಡ ಕೇಳಿ ಬೇಜಾರಾಗ್ತಾನೆ ಇಷ್ಟು ದಿನವೂ ಕೂಡ ನನ್ನ ಹೆಂಡತಿ ಜಯಶ್ರೀಯನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡೆ ಅವಳನ್ನು ಅನುಮಾನಿಸದೆ ಗಂಡನಾಗಿ ನಾನು ಇದೆಲ್ಲವನ್ನೂ ಕೂಡ ಮಾಡಬಾರ್ದಿತ್ತು ಅಂತ ಬೇಜಾರಾಗ್ತಾನೆ ಆನಂತರ ತಕ್ಷಣ ಮನೆಯೊಳಕ್ಕೆ ಎಂಟರ್ ಆದಂತಹ ಗಿರಿ ತನ್ನ ಹತ್ರ ಇದ್ದಂತಹ ಗನ್ನ ತೆಗೆದುಕೊಂಡು ಒಳಗಡೆನೆ ಅಡ್ಕೊಂಡಿದ್ದಂತಹ ಸಜ್ಜನನ್ನ ಹೊರ ಕೇಳ್ಕೊಂಡು ಬರ್ತಾನೆ ನೀನು ಮೊದಲು ಈ ಸಿಸ್ಟಮ್ ಅನ್ನ ರಿಪೇರಿ ಮಾಡು ಆಮೇಲೆ ಪೊಲೀಸರು ಇಲ್ಲಿಗೆ ಬಂದು ನಿನ್ನನ್ನು ಕರ್ಕೊಂಡೋಗಿ ರಿಪೇರಿ ಮಾಡ್ತಾರೆ ಅಂತ ಬೆದರಿಸ ತೊಡಗ್ತಾನೆ ಮತ್ತು ಪೊಲೀಸರಿಗೆ ಕಾಲ್ ಮಾಡ ಫೈನಲಿ ಫೈನರಿ ಸಿಸ್ಟಮ್ನಲ್ಲಿರುವಂತಹ ಇಶ್ಯೂ ಕ್ಲೋಸ್ ಆಗುತ್ತೆ ನಂತರ ಗಿರಿ ಪೊಲೀಸರಿಗೆ ಕಾಲ್ ಮಾಡ್ಬೇಕಾದ್ರೆ ಅದಕ್ಕೆ ಅಡ್ಡ ಬಂದಂತ ಜಯಶ್ರೀ ಹೋದ್ರೆ ಹೋಗ್ಲಿ ಈತನನ್ನ ಬಿಟ್ಬಿಡೋಣ ಬದಲಾಗೋದಕ್ಕೆ ಒಂದು ಚಾನ್ಸ್ ಕೊಡೋಣ ಅಂತಾಳೆ ಇನ್ನು ಈ ಕಡೆ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಾ ಪೊಲೀಸರಿಗೆ ಕಾಲ್ ಮಾಡ್ತೀರಿ ಸರಿ ಆದ್ರೆ ಪೊಲೀಸರು ಇಲ್ಲಿಗೆ ಬಂದು ಈ ಟೈಮ್ ಅಲ್ಲಿ ಈತ ನಿನ್ ಎಂಟಿ ಜೊತೆ ಏನ್ ಮಾಡ್ತಾ ಇದ್ದ ಅಂದ್ರೆ ನೀನ್ ಏನ್ ಹೇಳ್ತೀಯ ಅಂತ ಕೇಳ್ತಾನೆ ಅದಕ್ಕೆ ಗಿರಿ ಸೈಲೆಂಟ್ ಆಗಿ ಹೋಗ್ತಾನೆ ಆಗ ಸಾಜನ್ ಮಾತಾಡ್ತಾ ಒಂದ್ ವೇಳೆ ಪೊಲೀಸರು ಆ ಕ್ವಶನ್ ಅನ್ನ ನನಗೆ ಕೇಳಿದ್ರೆ ನನ್ ಗಂಡ ಈ ರಾತ್ರಿ ಮನೆಯಲ್ಲಿರೋದಿಲ್ಲ ಹಾಗಾಗಿ ಈ ಟೈಮ್ ಅಲ್ಲಿ ನೀನ್ ಮನೆಗೆ ಬಂದ್ರೆ ನಾವ್ ಕೂಡ ಫುಲ್ ಎಂಜಾಯ್ ಅಂತ ಕರೀತಿದ್ರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಅವರಿಂದ ತಪ್ಪಿಸ್ಕೊಳ್ತೀನಿ ಅಂತ ಹೇಳ್ತಾನೆ ಇದರಿಂದ ಸಿಟ್ಟಾಗಿ ಹೋದಂತ ಜಯಶ್ರೀ ಸಾಜನ್ ಕೆರಸ್ತಾಳೆ ಮತ್ತು ಅವನ ಹತ್ರ ಕಿತ್ತುಕೊಂಡು ನೆಲಕ್ಕೆ ಬಿಸಾಕಿ ಒಡೆದಾಕ್ತಾಳೆ ನಂತರ ಮನೆಯಿಂದ ಹೊರಕ್ಕೆ ಕಳಿಸ್ತಾಳೆ ಜಯಶ್ರೀ ತನ್ನ ಗಂಡನ ಕಡೆ ತಿರುಗಿ ಇದೆಲ್ಲವೂ ಕೂಡ ನಿನ್ನಿಂದಲೇ ಆಯ್ತು ಮೊದಲಿನಿಂದಲೂ ಕೂಡ ನನ್ನ ಮೇಲೆ ಅನುಮಾನ ಪಡೆದೇ ಪ್ರೀತಿಯಿಂದ ನಡ್ಸ್ಕೊಂಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆದ ತಕ್ಷಣ ನಾನು ನಿನಗೆ ಕಾಲ್ ಮಾಡ್ತಾ ಇದ್ದೆ ಈ ಸಾಜನ್ ಅಂತವರನ್ನ ಮನೆಯೊಳಕ್ಕೆ ಕರೆಯುವಂತಹ ಪ್ರಮೇಯವೇ ಇರ್ತಾ ಇರಲಿಲ್ಲ ಹಾಗಾಗಿ ಇದೆಲ್ಲಕ್ಕೂ ಕೂಡ ನೀನೇ ಅಂತ ಹೇಳಿ ಅವನನ್ನ ಬೈತಾ ಹಳತೊಡಕ್ತಾಳೆ ಇದರಿಂದಾಗಿ ತನ್ನ ತಪ್ಪೇನು ಅನ್ನೋದನ್ನ ರಿಯಲೈಸ್ ಆದಂತಹ ಗಿರಿ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಕೆಲವು ದಿನಗಳ ನಂತರ ಜಯಶ್ರೀ ಇಂಟರ್ನೆಟ್ ಗೆ ತೀರಾ ಅಡಿಕ್ಟ್ ಆದ್ರೆ ಏನೆಲ್ಲ ಪ್ರಾಬ್ಲಮ್ ಗಳಾಗ್ತವೆ ಮತ್ತು ಇದರಿಂದ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಅಂತ ತನ್ನ ಮಗಳಿಗೆ ಹೇಳ್ತಾ ಜಾಗ್ರತೆಯಿಂದ ಇಂಟರ್ನೆಟ್ ಅನ್ನ ಯೂಸ್ ಮಾಡುವಂತೆ ಹೇಳ್ತಾಳೆ ಆನಂತರ ತನ್ನ ಗಂಡ ಗಿರಿ ಜೊತೆ ಈಗಲೂ ಕೂಡ ನನ್ನ ಮೇಲೆ ಡೌಟ್ ಏನಾದ್ರೂ ಅಂತ ಕೇಳಿದಾಗ ಅದಕ್ಕೆ ನಗ್ತಾ ಗಿರಿ ಅವಳನ್ನ ಹಗ್ ಮಾಡಿಕೊಳ್ತಾನೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ Nam sekarang